ಸಂತೋಷ, ಮನಸ್ಸಿನ ಭಾವನೆಗಳನ್ನೆಲ್ಲರೂ ಕೂಡ ಹಂಚಿಕೊಂಡಿದ್ದೀವಿ. ಬಹಳ ಹತ್ತಿರವಾಗಿರ್ತಕ್ಕಂಥ ಅನೇಕ ಜನ ಸ್ನೇಹಿತರು ಈ ಒಂದು ಸಂಭ್ರಮವನ್ನು ಹೆಮ್ಮೆಯಿಂದ ಕಣ್ ತುಂಬಿಕೊಳ್ತಾ ಇದ್ದಾರೆ, ಮನಸ್ಸು ತುಂಬಿಕೊಳ್ತಾ ಇದ್ದಾರೆ. ನಾನಂತೂ ನಿಜವಾಗ್ಲೂ ಮನಸ್ಸು ಮತ್ತು ಕಣ್ ತುಂಬಿ ಸಂತೋಷವನ್ನು ಅನುಭವಿಸಿದ್ದೇನೆ, ಖುಷಿಯಾಗಿದ್ದೇನೆ. ಆತನಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅವರ ಶ್ರೀಮತಿಯವರಿಗೂ ಕುಟುಂಬದವರಿಗೂ ಆತನಿಗೂ ಭಗವಂತ ಎಲ್ಲ ರೀತಿಯಿಂದಲೂ ಸಹ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ, ಆಯುರ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಎಲ್ಲರೂ ಆತನ ಬಗ್ಗೆ ಚಂದ ಮಾಡಿ ಮಾತಾಡಿದ್ದಾರೆ, ಪುಸ್ತಕ ಬರೆದಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಆತನು ಸಹ ಹಂಚಿಕೊಟ್ಟಿದ್ದಾನೆ. ಕಾಸರಗೋಡು ಚಿನ್ನ ಅವರನ್ನು ನಾನು ಅವರು ಇವರು ಅಂತ ಕರೆಯೋಕ್ಕೆ ತುಂಬ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ. ಹೋಗೋ ಬಾರೋ ಏನಾಗಲಿ ಅಂತ ನಾವೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಪರ್ಮಿಷನ್ ಕೊಟ್ಟರೆ ಅವನು ಇವನು ಅಂತ ಅನ್ಬೋದೇನೋ ಅಂತ ಅನಿಸುತ್ತೆ. ಯು ಕ್ಯಾನ್ ಪ್ರೊಸೀಡ್. ಅಂದ್ರೆ ಚಿನ್ನ ಗುಣದಲ್ಲಿ ನಿಜಕ್ಕೂ ಕೂಡ ಅವನು ಚಿನ್ನ, ಅದನ್ನೆಲ್ಲರೂ ಹೇಳಿದ್ದೇವೆ. ಸಂಘಟನೆಯ ಶಕ್ತಿಯ ನೋಡಿದಾಗ ನನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಗಾಧವಾದ ಶಕ್ತಿ. ಏನು ದೇವ್ನಂಗೆ ಕೆಲಸ ಮಾಡ್ತೀವಿ ಮಾರಯ್ಯ ನೀನು ಅಂತಿರ್ತೀವಿ. ಅಂದರೆ ಕಷ್ಟ, ಅಷ್ಟು ದೊಡ್ಡ ಶಕ್ತಿ ವಿನಿಯೋಗ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಮತ್ತು ಅವನ ಶಕ್ತಿಯನ್ನು ತನ್ನ ಸ್ವಂತಿಕೆಗಾಗಿ ಅಲ್ಲ, ತಾನು ಇಷ್ಟಪಟ್ಟಂತಹ ವೃತ್ತಿಯ ಜೊತೆ ಜೊತೆಯಲ್ಲೇ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಆ ವೃತ್ತಿಗೆ ಆ ಪ್ರಕಾರಕ್ಕೆ ಬಹುದೊಡ್ಡ ಶಕ್ತಿಯಾಗಿದ್ದಾನೆ. ಒಂದು ಭಾಷೆ, ಕನ್ನಡ ಭಾಷೆಗೆ, ಕೊಂಕಣಿ ಭಾಷೆಗೆ, ತುಳು ಭಾಷೆಗೆ ಬಹುದೊಡ್ಡ ಶಕ್ತಿಯಾಗಿದ್ದಾನೆ. ಅವನು ಬರೀ ವ್ಯಕ್ತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಹೇಳಿದ್ರು ದಾಮೋದರ ಶೆಟ್ಟಿ ಎಕ್ಸೆಂಟ್ರಿಕ್. ನಾನು ಹೇಳ್ತಿದ್ದೆ ಎಕ್ಸೆಂಟ್ರಿಕ್ ಅಂತ ಇದ್ದಾರಲ್ಲೋ ನಿನ್ನ, ಕರೆಕ್ಟಾಗಿ ಹೇಳಬೇಕಾಗಿತ್ತು ಅವರು ಅಂತಂದು. ಏನು ಹೇಳಬೇಕು ಅಂದರೆ ತಿಕ್ಲ ನೀನು ಅಂತ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ತಿಕ್ಲ ನೀನು, ನಿನ್ನ ತಿಕ್ಕಲ್ತನಗಳೆಲ್ಲ ನಾವು ನೋಡಿದ್ದೀವಪ್ಪ. ಇಂಗ್ಲೀಷಲ್ಲಿ ಅವರು ಎಕ್ಸೆಂಟ್ರಿಕ್ ಅಂತ ಆದರೂ ಸರಿಯಾಗಿ ಕನ್ನಡ ಪದ ಸಿಕ್ಕಿಲ್ಲ ಬಿಡೆ ಅಂತ ಅವನು. ಸೊ ಹಾಗಾಗಿ ತಿಕ್ಕಲ್ತನಗಳು ಮನುಷ್ಯನಿಗೆ ಬಹಳ ಮುಖ್ಯ. ಆ ತಿಕ್ಕಲತನಗಳಿದ್ದಾಗ ಏನೆಲ್ಲ ಮಾಡೋಕ್ಕೆ ಹೋಗ್ತೀವಿ ನಾವು, ಹುಡುಕಾಡ್ತಿರ್ತೀವಿ ಏನಾದರೂ ಮಾಡಬೇಕು ಅಂತ. ಸೊ ಹಾಗೆ ಹುಡುಕಾಡುವಿಕೆ ಇದೆಯಲ್ಲ ನಮ್ಮ ಚಿನ್ನನಲ್ಲಿ ಬಹಳ ಇದೆ, ಏನಾದರೂ ಒಂದು ಮಾಡ್ತಲೇ ಇರಬೇಕು. ಸೊ ಹಾಗಾಗಿ ಆತ ಒಳ್ಳೆಯ ಸಂಘಟಕ ಆದ, ಒಳ್ಳೆಯ ನಿರ್ದೇಶಕ ಆದ, ಒಳ್ಳೆಯ ಸಾಹಿತಿ, ತನಗೆ ನಾಟಕಗಳನ್ನು ರಚನೆ ಮಾಡ್ತಕ್ಕಂಥ ಸಾಹಿತಿಯಾದ, ಮತ್ತು ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ, ತನ್ನ ಒಂದು ಸ್ನೇಹದ ವಲಯವನ್ನು ವಿಸ್ತರಿಸಿಕೊಳ್ಳುವಂತಹ ಶಕ್ತಿ ಅವನಲ್ಲಿ ಬಹಳವಾಗಿರ್ತಕ್ಕಂಥದ್ದು. ಆಗ ಅದು ಯಾತಕ್ಕೆ ನಾವೆಲ್ಲ ಅವನಿಗೆ ಅಷ್ಟು ಆಕರ್ಷಣೆಗೆ ಒಳಗಾಗ್ತೀವಿ ಅಂತ ನಮಗಿದುವರೆಗೂ ಕೂಡ ಪ್ರಶ್ನೆನೆ, ಬಹುದೊಡ್ಡ ಪ್ರಶ್ನೆ. ಯಾಕೆ ಅವನಿಗೆ ಅಷ್ಟೆಲ್ಲ ಬೈತಾನೆ, ಬೈಸ್ಕೋಬೇಕು, ಇದ್ದಕ್ಕಿದ್ದಂಗೆ ರೇಗ್ಬಿಡ್ತಾನೆ ಏನಾದರೂ ಹೇಳಿದ ಕೂಡಲೇ. ಮತ್ತೆ ನಮಗೇನು ಅನಿಸೋದೇ ಇಲ್ಲ. ಮತ್ತೆ ಚಿನ್ನ ಎಲ್ಲಿದೆಯೋ ಅಂತ ಕೇಳಿದೆ. ಹ್ಞೂ ಹೇಳಪ್ಪ, ಎಲ್ಲಮ್ಮ ಎಲ್ಲಿದೆಯೋ ಅಂತ. ಇದು ಎಲ್ಲೋ ಒಂದು ಕಡೆ ನಾವೆಲ್ಲ ಒಂದೇ ಕುಟುಂಬದವರು ಅನ್ನೋ ಭಾವನೆಯನ್ನು ಅವನು ಮೂಡಿಸುವಂಥ ಜಾತಿ ಇದೆಯಲ್ಲ ಆ ಗುಣದಲ್ಲಿ,
ಆ ಗುಣಕ್ಕೆ ನಮಗೆ ಮಾತ್ಸರ್ಯವೇ ಇಲ್ಲ. ಸೊ ಹಾಗಾಗಿ ಯಾರ ಸ್ನೇಹವನ್ನು ಅವನು ಪಡ್ಕೋತಾನೋ ಆ ಕುಟುಂಬದ ಸದಸ್ಯನಾಗ್ಬಿಡ್ತಾನೆ. ಅದು ವಿಶೇಷವಾದಂಥದ್ದು ಅವನ ಗುಣದಲ್ಲಿ, ಮನಸ್ಸಿಗೆ ಬಹಳ ಹತ್ತಿರ ಆಗ್ಬಿಡ್ತಾನೆ. ಹಾಗಾಗಿ ಅವನು ಏನಂದರೂ ಕೂಡ ನಮ್ಮ ಯಾರು ಅಣ್ಣ ಅಂದ, ಯಾರೋ ತಮ್ಮ ಅಂದ, ಏನೋ ನಮ್ಮಲ್ಲೇ ಒಬ್ಬರು ಜಗಳ ಮಾಡ್ಕೊಂಡಿದ್ದೀವಿ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದಿದೆ, ತುಯಿಸ್ಕೊ ತುಯಿಸ್ಕೊ ಅಂತೀವಿ, ಬಿಟಾಕು ಬಿಟಾಕು ಅಂತ ತುಯಿಸ್ಕೊ ತುಯಿಸ್ಕೊ ಅಂತೀವಿ. ಅಂದರೆ ಅದೇನು ಬಹಳ ಹಚ್ಕೋಬಾರ್ದು, ಬಿಟಾಕು ಬಿಟಾಕು ಅಂತ. ಹಾಗೆ ಅವನಿಗೇನು ಮಾಡಿದರು ಒಂದೊಂದು ಸಲ ನಮಗೆ ಸಂಕಟ ಆಗ್ತಿತ್ತು, ಈಗಲ್ಲ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಭಾಳ ಹಿಂದೆ ನಾವೇನಾದರೂ ಬೈದರೆ ಭಾಳ ಚೆನ್ನಾಗಿ ಸ್ವೀಕಾರ ಮಾಡ್ತಾನೆ, ಬೇಜಾರು ಮಾಡ್ಕೊಳ್ಳಲ್ಲ, ಮತ್ತು ಅದನ್ನು ಹತ್ತೋದು ಇಲ್ಲ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಅವನಿಗೆ ಬುದ್ಧಿವಾದ ಹೇಳಿದ್ರೆ ಬೆಳೆ ಕರೀತಿದ್ದಂಗೆ ಅವನಿಗೇನು ಗೊತ್ತೇ ಇರಲ್ಲ, ಅಷ್ಟು ಒಳ್ಳೆ ಹುಡುಗ. ಏನು ತಲೆಗೆ ಹೋಗಲ್ಲ ಅವನಿಗೆ, ಏನು 30, 60, 90, 120, 180, 240 ಏನೋ ಇದನ್ನು ಕತೆ ಅಂದರೆ ಯಾರು ಹೇಳಿದ್ರೆ ನಿನಗೆ ಇಲ್ಲ ಕಣೋ, ಹೇಳ್ತಾರಲ್ಲೋ ಆರೋಗ್ಯ ಹಾಳಾಗ್ಬಿಡುತ್ತೆ ಕಣೋ, ಏನೂ ಹೆದರ್ಕೋಬೇಡ, ನಾನು ಶುಗರ್ ಕಂಟ್ರೋಲಲ್ಲಿರೋದೇ ಅದಕ್ಕೆ ಅಂತ. ಭಾಳ ಆಶ್ಚರ್ಯ ಆಗ್ತಿತ್ತು. ಈಗ ತುಂಬ ಒಳ್ಳೆ ಹುಡುಗ ಆಗಿಬಿಟ್ಟಿದ್ದಾನೆ, ಯಾಕಂದರೆ 60 ಆಯ್ತಲ್ಲ. ಆ ಕೆಪಾಸಿಟಿ ಬಹುಶಃ ಕಡೆ ಕೇಳಿದೆ ನಾನು, ಈಗೆಷ್ಟು ಅಂದೆ, ಈಗಲೂ ಅಷ್ಟೇ ನೆನಪ್ಪ, 180, 240 ಅವೆಲ್ಲ ಇಲ್ಲಪ್ಪ. ಅಂದರೆ ನಮ್ಮ ಹುಡುಗ ತುಂಬ ಒಳ್ಳೆ ಹುಡುಗ ಆಗಿಬಿಟ್ಟಿದ್ದಾನೆ. ಹಾಗಲ್ಲಪ್ಪ, ಹಂಗೆಲ್ಲ ಆಗಲ್ಲ, ಇವಾಗೆಲ್ಲ ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲು ಕಮಿಟ್ಮೆಂಟ್ ಇತ್ತು, ಆದರೆ ಅವನ ಬದ್ಧತೆ, ಅವನ ಕಾಳಜಿ ಇವೆಲ್ಲವೂ ಕೂಡ ಎಷ್ಟು ಸಿಸ್ಟಮ್ಯಾಟಿಕ್ ಆ್ಯಂಡ್ ಡಿಸಿಪ್ಲಿನ್ಡ್. ಬಹುಶಃ ಯಾರು ಇಷ್ಟೆಲ್ಲ ಸಿಸ್ಟಮೆಟಿಕ್ಕಾಗಿ ಡಿಸಿಪ್ಲಿನ್ಡಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೋ ಅವರಿಗೆ ಆ ಕಾರಣಕ್ಕೆ ಸಿಟ್ಟು ಬರ್ತಾ ಇರುತ್ತೆ. ಆ ಇನ್ಡಿಸಿಪ್ಲಿನ್ನ ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಸ್ವಲ್ಪ ಹಾಗೆ ಇದ್ದೀನಿ, ಕೆಲವೊಂದು ಸಲ ನಾನು ಸಿಟ್ಟಿಗೆ ಬಂದಿರ್ತೀನಿ. ಅದರ ಅರ್ಥ ನಾವು ಅಷ್ಟೇ ಮಾಡ್ಕೋಬೇಕು, ನಮ್ಮಿಂದ ಅವನೇನೋ ನಿರೀಕ್ಷೆ ಮಾಡಿದ್ದಾನೆ, ಅದಾಗಿಲ್ಲ, ಬೈಸ್ಕೊತಾ ಇದ್ದೀವಿ ಅಷ್ಟೇ. ಬಟ್ ಅವನು ಸಂಘಟಕನಾಗಿ, ಅವನ ಮುಖ ರಂಗಭೂಮಿಯ ನಿರ್ದೇಶಕನಾಗಿ, ಅವನ ಮುಖ ಸಿನಿಮಾ ನಟನಾಗಿ, ಕಿರುತೆರೆಯ ನಿರ್ದೇಶಕನಾಗಿ, ಅದು ಇದು ಏನೆಲ್ಲ ಇದ್ದರೂ ಅವನಲ್ಲಿ ಒಬ್ಬಳು ತಾಯಿ ಇದ್ದಾಳೆ. ಆ ತಾಯಿ ಹೃದಯ ಇದೆಯಲ್ಲ, ಯಾರೆಲ್ಲ ಏನೆಲ್ಲ ಇದ್ದರೂ ಬಹುಶಃ ನನಗನ್ಸುತ್ತೆ ಕಲಾವಿದರು ಅದೆಷ್ಟೋ ಬದುಕುಗಳು ಅವನ ಆಂತರ್ಯದಲ್ಲಿದೆ. ಎಲ್ಲರೂ ಹೇಳ್ಕೊತಿರ್ತಾರೆ, ಅನೇಕ ಜನರ ಬದುಕು ಅವನ ಒಂದು ಲೈಬ್ರರಿ, ಅವನ ಆತ್ಮದ ಲೈಬ್ರರಿನಲ್ಲಿ ಇದೆ. ಆದರೆ ಯಾರ ಬಗ್ಗೆಯೂ ಕೂಡ ಅವರ ಅಸಹಾಯಕತೆಗಳು, ಅವರ ನೋವು, ಅವರ ಸಂಕಟಗಳು ಏನೆಲ್ಲ ಗೊತ್ತಿದ್ದರೂ ಅದರ ಜಗತ್ ಜಾಹೀರಾತು ಮಾಡಿ ಅವರ ಮರ್ಯಾದೆ ಹಾಳು ಮಾಡುವಂಥ ಕೆಲಸ ಖಂಡಿತ ಮಾಡಿಲ್ಲ. ಆದ್ರಿಂದಲೂ ಅವನ ಒಬ್ಬ ಒಳ್ಳೆಯ ಗೆಳೆಯ ಮತ್ತು ಒಳ್ಳೆಯ ಕುಟುಂಬದ ಸದಸ್ಯ ಪ್ರತಿಯೊಬ್ಬರಿಗೂ ಅಂತ ನಾನು ಭಾವಿಸಿದ್ದೀನಿ. ಇದು ನನ್ನ ಅನುಭವ. ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹನಾದವನು ಅಂಥೇಳಿ ನನ್ನ ಅನುಭವ. ಬೇರೆಯವರ ಅನುಭವಗಳು ನನಗೆ ಗೊತ್ತಿಲ್ಲ. ನಾನಂತ ಏನಂದ್ರಿ, ಯಾರಂದರು ಖಂಡಿತ ಅಲ್ವಾ? ಸೊ ಯಾರಾದ್ರೂ ನೋವಲ್ಲಿದ್ದರೆ ಸ್ಪಂದಿಸ್ತಾನೆ, ಅದು ಅದಕ್ಕೆ ಹೇಳಿದೆ ತಾಯಿ ಹೃದಯ ಅವನದು ಅಂಥೇಳಿ. ಒಬ್ಬ ಸಹೋದರ ಆಗ್ತಾನೆ, ಒಬ್ಬ ತಾಯಿ ಆಗ್ತಾನೆ, ಮಮಕಾರದಿಂದ ನೋಡ್ತಾನೆ. ಯಾರೇ ಕಷ್ಟದಲ್ಲಿರಲಿ, ಆ ಕಷ್ಟದಲ್ಲಿ ಇದ್ದಂತಹ ಸಂದರ್ಭ ಅದೇ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಕಷ್ಟದಲ್ಲಿದ್ದಾಗ ಅವನಿಂದ ಏನೂ ಸಹಾಯ ಆಗದೆ ಹೋದರೂ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಮತ್ತು ಅವನಿಗೆ ಸಹಾಯ ಮಾಡಿರ್ತಾನೆ. ಅಂಥ ವಿಶಾಲವಾದಂಥ ಗುಣ ನಮ್ಮ ಚಿನ್ನನಲ್ಲಿದೆ. ಹಾಗಾಗಿಯೇ ನಾವೆಲ್ಲ ತುಂಬ ಗೌರವದಿಂದ ಅವನನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದೀವೋ ಅಥವಾ ಗೊತ್ತಿಲ್ಲ, ಅಪ್ಕೊಂಡಿದ್ದೀವಿ ಅನಿಸುತ್ತೆ. ಹಾಗಾಗಿಯೇ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ದೂರದಿಂದ ಬಂದಿದ್ದೀವಿ ಅವನಿಗಾಗಿ. ಎಷ್ಟೋ ಜನ ಬರಬೇಕಿತ್ತು, ಮೊಬೈಲಲ್ಲಿ ಹೇಳಿದ್ರೆ ನಮ್ಮ ಫ್ಲೈಟ್ ಲೇಟ್ ಆಗಿಬಿಟ್ಟಿದೆ ಗೆಳೆಯ, ಬರೋಕ್ಕಾಗ್ತಿಲ್ಲ, ಅಲ್ಲಿ ಚಡ್ಪಡಿಸ್ತಿದ್ದಾರೆ ನಾವು ಚಿನ್ನನ ಮಿಸ್ ಮಾಡ್ಕೋತಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ನಾವು ಯಾವುದೇ ಕಾರಣಕ್ಕೂ ಚಿನ್ನನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ವಿ ಲವ್ ಯು. ಇನ್ನು ಮಿಕ್ಕಿದ್ದಲ್ಲ ಬೇರೆ
ಕ್ರಿಯಾಶೀಲ. ಚಿನ್ನ ಚಿನ್ಕುರುಳಿ ಇದ್ದ ಹಾಗೆ, ಸಿಟ್ಟು ಬಂದರೆ ಅಟಂಬಂ ಪಟಾಕಿ ಇದ್ದ ಹಾಗೆ ಡಮ್ ಅಂದ್ಬಿಡ್ತಾ, ಆಮೇಲೆ ಸೈಲೆಂಟ್ ಸೌಂಡ್ ಏನೂ ಇರಲ್ಲ. ಸೊ ಅವನ ಬಗ್ಗೆ ಹೇಳ್ತಾ ಹೇಳ್ತಾ ಹೋದರೆ ನಮ್ಮ ಅನುಭವಗಳು ಇಷ್ಟೇ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಬೇರೆಯವರು ಅವನ ನಟನೆ ಬಗ್ಗೆ ನಿರ್ದೇಶಕರುಗಳು ಹೇಳಿರ್ತಾರೆ, ಅವನ ಸಂಘಟನೆ ಬಗ್ಗೆ ಬೇರೆ ಬೇರೆಯವ್ರು ಮಾತಾಡಿರ್ತಾರೆ, ಗುರುಗಳೆಲ್ಲ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇನ್ನು ನಾನು ಹೇಳೋದು ಏನೂ ಇಲ್ಲ, ಇಷ್ಟೇ. ನಾವುಗಳು ಚಿನ್ನನನ್ನು ಪ್ರೀತಿಸೋದು, ಅವನು ರಂಗಭೂಮಿಯನ್ನು ಪ್ರೀತಿಸ್ತಾನೆ, ಸಾಹಿತ್ಯವನ್ನು ಪ್ರೀತಿಸ್ತಾನೆ, ನಟನೆಯನ್ನು ಪ್ರೀತಿಸ್ತಾನೆ, ನಿರ್ದೇಶನವನ್ನು ಪ್ರೀತಿಸ್ತಾನೆ. ರಂಗಭೂಮಿ ಅಂತಕ್ಕಂಥ ಕುಟುಂಬದಲ್ಲಿ ಅವನು ನಮ್ಮೆಲ್ಲರನ್ನೂ, ನಾವೇನೂ ಅಲ್ಲ, ಇನ್ಫ್ಯಾಕ್ಟ್ ನಮ್ಮೆಲ್ಲರನ್ನೂ ಮೀರಿದ ಸಹೃದಯತೆಯನ್ನು ಹೊಂದಿರತಕ್ಕಂಥ ನಮ್ಮ ಸಾಂಸ್ಕೃತಿಕ ಕುಟುಂಬದ ಕ್ಷೇತ್ರದ ನಮ್ಮ ಬಂಧು. ನಮ್ಮೆಲ್ಲರ ಹಾರೈಕೆ ಅವನ ಮೇಲೆ ಇರಲಿ. ನಿರಂತರವಾಗಿ ಅವನ ಈ ಸೇವೆ ಮುಂದುವರಿಲಿ. 60 ವರ್ಷ ಆಗೋಯ್ತು ಅಂತ ಅಂದ್ಕೊಂಡಿದ್ದೀವಿ, ಬಟ್ ನೀನು ಹಂಗೆ ಕಾಣಲ್ಲ, ನನಗೆ ಹೊಟ್ಟೆ ಕಿಚ್ಚಪ್ಪ ಕಾಣಲ್ಲ. ನಾವಾದರೆ ಈಗ ನನಗೂ ಮೇನಲ್ಲಿ 60 ಆಯಿತು, 60 ನಂದು ಆಯಿತು ಸೇಮೆ. ಸೊ ಹಾಗಾಗಿ ಗಂಡನೂ ಕಾಣಲ್ಲ, ಹೆಂಡತಿಯೂ ಕಾಣಲ್ಲ, ಈಗೇನು ಮದುವೆ ಮಾಡ್ಕೊಂಡು ಬಂದಿರೋರಂಗೆ ಅನ್ನಿಸ್ತಾ ಇದ್ದಾರೆ. ನಾನು ಯಾಕೆ ಹಾಗಿರ್ತಾರೆ ಅಂದರೆ, ಎಲ್ಲಿ ಮನಸ್ಸಲ್ಲಿ ಕಲ್ಮಶ ಇರಲ್ವೋ, ಎಲ್ಲಿ ಮನಸ್ಸು ಉಲ್ಲಾಸವಾಗಿರುತ್ತೋ, ಎಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸುವ, ಗೌರವಿಸುವ, ಒಳಿತನ್ನು ಬಯಸುವಂತಹ ಮನಸ್ಸು ವಾತಾವರಣ ಇರುತ್ತೋ ಅಲ್ಲಿ ಈ ರೀತಿ ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಅವನ ಆಸ್ತಿ, ನಿಜವಾದ ಆಸ್ತಿ ಅವರಿಬ್ಬರದ್ದು ಅದೇ. ಅವನಿಂದ ಸಹಾಯ ಪಡ್ಕೊಳ್ಳದೆ ಇರ್ತಕ್ಕಂಥ ಜನಗಳು ಇಲ್ಲ ನನ್ನಿಂದ ಆದಿಯಾಗಿ. ಮತ್ತು ಅವನು ಯಾರಿಂದನೂ ನಿರೀಕ್ಷೆನೂ ಮಾಡಲ್ಲ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಹೇಳಬೇಕು. ಅವೇನು ನಿರೀಕ್ಷೆ ಮಾಡಲ್ಲ, ಯಾರಿಂದಲೂ ಕೂಡ ಏನೂ ನಿರೀಕ್ಷೆ ಮಾಡಲ್ಲ. ಬಹುಶಃ ಇದು ಎಷ್ಟೋ ಜನಕ್ಕೆ ಅನುಭವ ಆಗಿರಬಹುದು. ಸೊ ಅವನಿಗೆ ಒಳ್ಳೆಯದಾಗಲಿ. ನನ್ನ ಮಗಳ ಗಾಯತ್ರಿ, ನನ್ನ ಮಗ ವಿಜಯ್, ನನ್ನ ಸೊಸೆ ಶ್ವೇತಾ, ನನ್ನ ಮೊಮ್ಮಗಳು ಎಲ್ಲರೂ ಸಹ ಇವತ್ತು ನಿನ್ನ ನೆನೆಸಿದ್ದಾರೆ. ಬಾಬಣ್ಣ ಅಂತೂ ನಾ ಹೋಗಿ ಬರ್ತೀನಿ ಬಿಡೋ, ನೀನು ಬೇರೆ ಯಾಕೋ ಅಂತ ನಾನು ಅಂದಿದ್ದಕ್ಕೆ, ಇಲ್ಲ ಅಮ್ಮ ಸಾಧ್ಯವೇ ಇಲ್ಲ, ನಾನು ಬರ್ತೀನಿ, ನಾನು ಬಂದು ಚಿನ್ನ ಅವ್ರನ್ನ ಭೇಟಿ ಮಾಡ್ತೀನಿ, ನಾನು ಹೋಗದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ, ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೆ ಹೋಗಲೇಬೇಕು, ಚಿನ್ನ ಅವ್ರಿಗೆ ನಾನು ವಿಶ್ ಮಾಡಲೇಬೇಕು ಅಂತ ಅವನು ನಿನ್ನೆ ರಾತ್ರಿ ತೇರ್ದಾಳದಿಂದ ಬಂದು ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಸೊ ಬರೀ ನಮ್ಮ ತಲೆಮಾರನ್ನಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು ಆಕರ್ಷಣೆ ಮಾಡಿಕೊಂಡಿದ್ದಾನಲ್ಲ ಅಪ್ಪ, ಅದೆಷ್ಟು ನಿನಗೆ ಭಗವಂತ ಪೇಷನ್ಸ್ ಕೊಟ್ಟಿದ್ದಾನೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾನೆ ಭಗವಂತ ನಿನ್ನಲ್ಲಿ. ಮಗದಷ್ಟು ಪ್ರೀತಿ ತುಂಬಿ ತುಳುಕ್ತಾ ಇದೆಯಲ್ಲ, ಸೆಕೆಂಡ್ ಜನ್ರೇಷನ್ನವನು ಕೂಡ ನೀನು ಅಟ್ರ್ಯಾಕ್ಟ್ ಮಾಡಿದೆಯಲ್ಲ, ಇದು ನಿನ್ನ ಗುಣದ ವಿಶೇಷ, ದೇವರು ನಿನ್ನ ಹಾಗೆ ಇಟ್ಟಿರಲಿ ಅಂತಕ್ಕಂಥದ್ದನ್ನು ಹೇಳಿ ನಮಗೆಲ್ಲ ತಾಯಿಯಾಗಿದ್ದಿ, ಬಂಧುವಾಗಿದ್ದಿ, ಸಹೋದರನಾಗಿದ್ದಿ, ನಿನ್ನ ಕುಟುಂಬದಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದಿ, ಅನ್ನ ಹಾಕಿದ್ದಿ, ಏನೆಲ್ಲ ಮಾಡಿದ್ದಿ, ಭಗವಂತ ನಿನಗೆ ಇನ್ನೂ ಹೆಚ್ಚು 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 ಒಳ್ಳೆಯದನ್ನು ಮಾಡಲಿ. ಸುಖ ಅಂತೂ ನೀ ಪಡಲ್ಲ, ಅದು ನಂಗೆ ಗೊತ್ತಿದೆ ಬಿಡು, ನೀನು ಸುಖ ಇರೋದೇ 60-90 ಅದು ಗೊತ್ತಿದೆ. ಸೊ ಹಾಗಾಗಿ ಬೇರೇನು ಹೇಳಲ್ಲ. ಶ್ರಮಜೀವಿ, ಶ್ರಮಜೀವಿ, ಯಾರ ಹಣಕ್ಕೂ ಕೂಡ ಆಸೆ ಪಟ್ಟವನಲ್ಲ. ನಾನೇ ಅವನ ಮನೆಗೆ ಹೋದರೂ ಕೂಡ, ಮಂತ್ರಿ ಅಂದ್ಕೊಂಡು ಹೋದರೂ ಕೂಡ, ಅಥವಾ ಮಂತ್ರಿ ಘನ ಒಂದು ಎಷ್ಟೇ ನಮಗೆ ಸ್ಟೇಟಸ್ ಇದ್ದರೂ ಕೂಡ ಕರ್ಕೊಂಡು ನಷ್ಟ ಮಾಡಿಸಿ ಎಲ್ಲ ರೆಡಿ ಮಾಡಿ, ನಾ ಎಲ್ಲಿ ಹೋಗ್ಬೇಕು ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಇಮಿಡಿಯೇಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಹೋದ್ನೋ ಚಿನ್ನ ಅಂದರೆ ಅಂಗಡೀಲಿದ್ದಾನೆ ಅಂತ ಬಿಟ್ಟೇ ಬಿಟ್ಟಿರ್ತಾನೆ. ಏನೋ ನಾನು ಬಿಟ್ಟೆ ಹೊಟ್ಟೋಗಿದೆಯಾ, ನೀನು ತಲೆ ಕೆಡಿಸ್ಕೊಬಿಡಮ್ಮ, ಇನ್ನೊಂದು 1/2 hour 1 hour ನಾನು ಬಂದುಬಿಡ್ತೀನಿ ನೋಡಿ, ಈಗ ನೋಡ್ತಾ ಇರೋ ಬಂದುಬಿಡ್ತೀನಿ ಅಂತಾನೆ. ಸೊ ತನ್ನ ವೃತ್ತಿ ಉದ್ಯೋಗ ಎರಡನ್ನೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮೆಲ್ಲರ ಕಣ್ಮಣಿ ಆಗಿರೋ ಚಿನ್ನ ನಿನಗೊಳ್ಳೆಯದಾಗಲಿ.